ರಾಜ್ಯ ಏನಾದ್ರು ಉದ್ದಾರ ಆಗ್ಬೇಕು ಅಂದ್ರೆ ಈ ಕೆಟ್ಟ ಸರ್ಕಾರ ಬೀಳ್ಬೇಕು. ಎಲ್ಲ ಟೋಟಲ್ ಆಗಿ ಬಾಪರ್ಗೆ ತಳ್ಳಿದ್ದಾರೆ. ಒಂದ್ ಕಡೆ ಕ್ಯಾಂಪ್ಗಳು, ಇನ್ನೊಂದು ಕಡೆ ಜನರಿಗೆ ಮೂರು ಕಾಸಿನ ಅಭಿವೃದ್ಧಿ ಆಗ್ತಿಲ್ಲ. ಕಾಂಗ್ರೆಸ್ ಎಂಎಲ್ಎಗಳನ್ನ ಆಫ್ ಕಾರ್ಡ್ ಕೇಳಿ ಏನ್ ಕೆಲಸಗಳು ಆಗ್ತಿಲ್ಲ. ಇಂಥ ಕೆಟ್ಟ ಸರ್ಕಾರ ನಾವು ನೋಡಿಲ್ಲ. ಸುಮಾರು 16 ತಿಂಗಳು ಆಯ್ತು ಸರ್ಕಾರ ಬರುತ್ತೆ. 15 ತಿಂಗಳು ಒಂದೇ ಒಂದ್ ರೂಪಾಯಿ ಅಭಿವೃದ್ಧಿಗೆ ಅವರ ಲಣ ಇಲ್ಲ. ಶಾಸಕರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ? ಸಾಕಷ್ಟು ಯಶಸ್ವಿಯಾಗಿ ಎಲ್ಲ ಎಂಎಲ್ಎಗಳು, ಎಕ್ಸ್ ಎಂಎಲ್ಎಗಳು, ಕಾರ್ಪೊರೇಟರ್ಗಳು, ಬೂತ್ ಅಧ್ಯಕ್ಷರು ಆದಿಯಾಗಿ ಎಲ್ಲರೂ ಕೂಡ ಬಂದು ಈ ಒಂದು ಪಾದಯಾತ್ರೆ ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಒಂದು ಯಶಸ್ವಿ ಆಗ್ತದೆ ಖಂಡಿತವಾಗಿಯೂ. ಈ ಸರ್ಕಾರ ಬಿದ್ದೋಗ್ಬೇಕು, ರಾಜ್ಯ ಏನಾದ್ರು ಉದ್ದಾರ ಆಗ್ಬೇಕು ಅಂದ್ರೆ ಈ ಕೆಟ್ಟ ಸರ್ಕಾರ ಬೀಳ್ಬೇಕು. ರಾಜ್ಯನ ಟೋಟಲ್ ಆಗಿ ಬಾಪರ್ಗೆ ತಳ್ಳಿದ್ದಾರೆ. ಒಂದ್ ಕಡೆ ಸ್ಕ್ಯಾಮ್ಗಳು, ಇನ್ನೊಂದು ಕಡೆ ಜನರಿಗೆ ಮೂರು ಕಾಸಿನ ಅಭಿವೃದ್ಧಿ ಆಗ್ತಿಲ್ಲ. ಒಬ್ಬ ಎಂಎಲ್ಎ ಆಗಿ ನಮಗೆ ಗೊತ್ತೇನ್ ಕಷ್ಟ ಅಂತ ನೀವು ಕಾಂಗ್ರೆಸ್ ಎಂಎಲ್ಎಗಳನ್ನ ಆಫ್ ರೆಕಾರ್ಡ್ ಹೋಗಿ ಕೇಳಿ ಏನ್ ಕೆಲಸಗಳು ಹಾಕಿಲ್ಲ. ಇಂಥ ಕೆಟ್ಟ ಸರ್ಕಾರ ನಾವು ನೋಡಿಲ್ಲ. ಸುಮಾರು 16 ತಿಂಗಳು ಆಯ್ತು ಸರ್ಕಾರ ಬರುತ್ತೆ. 15 ತಿಂಗಳು ಒಂದೇ ಒಂದ್ ರೂಪಾಯಿ ಅಭಿವೃದ್ಧಿಗೆ ಅವರ ಲಣ ಇಲ್ಲ. ಬರೇ ಅದರಲ್ಲಿ ಎಲೆಕ್ಷನ್ ಗೋಸ್ಕರ ಭಾಗ್ಯಗಳನ್ನ ಮಾಡಿದ್ರು. ಜನಗಳು ಕೂಡ ಮಕ್ಕಳ ಟೋಪಿ ಹಾಕಿದ್ರು. ಅದೇನೋ ಪುಣ್ಯಕ್ಕೆ ಮಳೆ ಬಂದಿರೋದ್ರಿಂದ ಬದುಕೊಂಡಿದ್ದಾರೆ. ಇಲ್ಲ ಅಂದ್ರೆ ಅದ್ರೂ ಕೂಡ ದೊಡ್ಡ ಸಮಸ್ಯೆ ಆಗೋದು. ಇವತ್ತು ಅಭಿವೃದ್ಧಿ ಇಲ್ಲ, ಇನ್ನೊಂದು ಕಡೆ ಭ್ರಷ್ಟಾಚಾರ, ಇದೆಲ್ಲದನ್ನು ಕೂಡ ಖಂಡಿತವಾಗಿ ಸರ್ಕಾರ ಇದ್ದೇ ಬೀಳ್ತದೆ. ಈ ಒಂದು ಪಾದಯಾತ್ರೆ ಏನಿದೆ ಖಂಡಿತವಾಗಿಯೂ ಈ ಒಂದು ಕಾಂಗ್ರೆಸ್ ಸರ್ಕಾರ ಪತನ ಆಗೋದಕ್ಕೆ ಇದು ಒಂದು ಖಂಡಿತವಾಗಿಯೂ ಈ ಒಂದು ಹೋರಾಟದಿಂದ ಆಗುತ್ತೆ. ತಾವು ಏನು ಕಾಂಗ್ರೆಸ್ ಸಿಎಂ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು, ಹಾಗೆ ಕಾಂಗ್ರೆಸ್ ಸರ್ಕಾರ ಪತನವಾಗಬೇಕು ಅನ್ನುವಂತ ಒಂದಷ್ಟು ನಿರ್ದಿಷ್ಟ ಗುರಿಗಳನ್ನ ಇಟ್ಕೊಂಡು ಈ ಒಂದು ಪಾದಯಾತ್ರೆ ಮಾಡ್ತಾ ಇರುವಂತದ್ದು. ಆದ್ರೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತದ್ದು ಇದು ಪಾಪದ ಯಾತ್ರೆ, ಬಿಜೆಪಿಯ ಪಾಪದ ಯಾತ್ರೆ. 4 ವರ್ಷ ಕಳೆದ 4 ವರ್ಷ ಮಾಡಿರುವಂತ ಭ್ರಷ್ಟಾಚಾರಕ್ಕೆ ಫಲವಾಗಿ ಅವರು ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತಾರೆ. ರಾಜಕೀಯವಾಗಿ ಹೇಳಲೇಬೇಕು, ಹೇಳ್ತಾ ಇದಾರೆ. ಮೊದಲು ಜನರಿಗೆ ಅಭಿವೃದ್ಧಿ ಏನಾಗ್ಬೇಕು ಅದ್ರ ಬಗ್ಗೆ ಅವ್ರು ಗಮನ ಕೊಡಿ ಅಂತ ನಾನು ಹೇಳಿದ್ದೇನೆ. ಎಸ್ ಸರ್, ಫೈನ್. ಇನ್ನ ಪಾದಯಾತ್ರೆ ಸಾಕಾಗ್ತದೆ, 4-5 ದಿನ ಕಾಲಿಟ್ಟಿದೆ. ಸಾಕಷ್ಟು ಏನು ಮುಂದೆ ತಾವು ಹೆಜ್ಜೆ ಅಂತ ಆಗ್ತಾ ಇರೋದು 7 ದಿನಕ್ಕೆ ಮೈಸೂರು ಪಾಲಿಕೆ ನಿಮ್ಮ ನಿರೀಕ್ಷೆ ಗುರಿ ಮುಟ್ಟುವಂತ ನಿರೀಕ್ಷೆ ಇದೆ? ಖಂಡಿತವಾಗಿಯೂ ದಿವಸ ದಿವಸ ಬರ್ತಿರುವಂತ ಜನಸಂಭ ಯಾರನ್ನು ಕಾರ್ಯಕರ್ತರು ಬರಲ್ಲ, ಎಲ್ಲ ಲೀಡರ್ಗಳು ಬಂದು ಇರೋಡ್ ಕರ್ನಾಟಕ ಎಲ್ಲಾ ಅಸೆಂಬ್ಲಿ ಕ್ಷೇತ್ರದಿಂದಲೂ ಬರ್ತಾರೆ. ಇವತ್ತು ಕಿತ್ತೂರು, ಅರಗುಂದ, ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರ, ಪ್ರತಿ ದಿವಸ ಸುಮಾರು 25-30 ಅಸೆಂಬ್ಲಿ ಕ್ಷೇತ್ರದಿಂದ ಎಲ್ಲಾ ವಾಲಂಟಿಯರ್ಸ್ ಕೂಡ ಮುಖಂಡಗಳು ಬಂದು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಪಾದಯಾತ್ರೆಯಿಂದ ಖಂಡಿತವಾಗಿಯೂ ರಾಜ್ಯದ ಜನತೆಗೆ ಒಳ್ಳೆಯದಾಗ್ತದೆ, ಈ ಒಂದು ಕೆಟ್ಟ ಸರ್ಕಾರ ತೊಲಗುತ್ತೆ. ವೀಕ್ಷಕರು, ಇದಿಷ್ಟು ಏನು ಜ್ಯೋತಿ ಗಣೇಶ್ ಅವರ ಮಾತು. ತುಮಕೂರು ಶಾಸಕರು ಸಾಕಷ್ಟು ಹುರುಪು ಹುಮ್ಮಸ್ಸಿನಿಂದ ಏನು ಬೆಳಗ್ಗೆ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳು ಏನೋ ಈ ಒಂದು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇರುವಂತದ್ದು. 4ನೇ ದಿನದ ಪಾದಯಾತ್ರೆ ಏನು ಈ ಒಂದು 3 ದಿನಗಳ ಪಾದಯಾತ್ರೆ ಸಾಗಿ ಹೋಗುತ್ತೆ. ಅಂತಿಮವಾಗಿ ಇದು ಮೈಸೂರನ್ನ ತಲುಪಿದೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಜಯ ಲೈಕೋಡ್, ಕರ್ನಾಟಕ ಟಿವಿ.